ನೋಡಿ, ಮೃತಪಟ್ಟವರ ಹೆಸರುಗಳು ಕೂಡ ಸಿಗ್ತಾ ಇದೆ. ಮಾನಸ, ರೂಪ, ಮಂಜುಳಾ 24-40 ವರ್ಷದ ವಯಸ್ಸಿನವರು, 50 ವರ್ಷದವರು. ಟಿಟಿ ವಾಹನದ ಚಾಲಕ ಆದರ್ಶ್ ಹಾವೇರಿಯ ಬ್ಯಾಡಗಿಯ ಭೀಕರ ರಸ್ತೆ ಅಪಘಾತದಲ್ಲಿ ಅಸು ನೀಗಿದವರು ಅನ್ನೋದು ತಿಳಿದು ಬರ್ತಾ ಇದೆ. ಜವರಾಯನ ಅಟ್ಟಹಾಸಕ್ಕೆ ಹಾವೇರಿ ಜನ ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಅಪಘಾತದ ತೀವ್ರತೆಯನ್ನು ತೋರಿಸ್ತಾ ಇದೆ ಲಭ್ಯ ಇರುವಂತಹ ದೃಶ್ಯ. ಲಾರಿಗೆ ಹೇಗೆ ಹಿಂಬದಿಯಿಂದ ಟಿಟಿ ವಾಹನ ಡಿಕ್ಕಿ ಹೊಡೆದಿದೆ ಅಂತ ಸ್ಥಳಕ್ಕೆ ಪೊಲೀಸರು ಬಂದಿದ್ದಾರೆ. ಘಟನೆಗೆ ಲಾರಿ ಚಾಲಕನ ನಿರ್ಲಕ್ಷ್ಯದ ಬಗ್ಗೆ ಕೂಡ ಈಗ ಮಾಹಿತಿ ಪಡ್ಕೊಳ್ತಾ ಇದ್ದಾರೆ, ಡೀಟೇಲ್ಸ್ ಕೊಡ್ತಾರೆ. ಸುನಿಲ್, ಈಗ ಉಳಿದ 4 ಜನರ ಪರಿಸ್ಥಿತಿ ಹೇಗಿದೆ, ಜೊತೆಗೆ ಕುಟುಂಬಸ್ಥರು ಎಲ್ರಿಗೂ ಇನ್ಫಾರ್ಮೇಶನ್ ಕೊಡೋ ಪ್ರಯತ್ನ ಆಗಿದೆಯಾ, ಹಾಗೆ ಆ ಲಾರಿ ಚಾಲಕ ಅಪಘಾತ ಆದ ಸಂದರ್ಭದಲ್ಲಿ ಲಾರಿಯಲ್ಲಿ ಇದ್ದಿದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ, ಡೀಟೇಲ್ಸ್ ಏನೇನು ಸಿಗ್ತಾ ಇದೆ? ಮಮತಾ, ಈಗ ಒಂದೊಂದೇ ರೀತಿಯ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ನಾವು ಇಷ್ಟೊತ್ತು 14 ಜನ ಅಂತ ಅನ್ಕೊಂಡಿದ್ವಿ, ಆದ್ರೆ ಪ್ರಯಾಣಿಸುವವರ ಸಂಖ್ಯೆ 17 ಆಗಿತ್ತು. ಸೊ ಅದರಲ್ಲಿ ಈಗ ಅದೃಷ್ಟ ಎಂಬಂತ 4 ಜನ ಬದುಕುಳಿದಿದ್ದಾರೆ. ಆದ್ರೆ ಇದರಲ್ಲಿ ಇಬ್ಬರ ಮಾಹಿತಿ ಈಗ ಲಭ್ಯ ಆಗಿರುವಂತದ್ದು 18-19 ವರ್ಷದ ಅರ್ಪಿತಾ ಮತ್ತು 35 ವರ್ಷದ ಅನ್ಪುಣೆ ಅನ್ನೋರು ಈಗ ಬದುಕುಳಿದಿರುವ ಮಾಹಿತಿ ಲಭ್ಯ ಆಗಿರುವಂತದ್ದು. ಅದರಲ್ಲಿ ಅರ್ಪಿತಾ ಅವರು ಸ್ವಲ್ಪ ಮಾತನಾಡ್ತಾ ಇದಾರೆ, ಸ್ವಲ್ಪ ಹೆಸರನ್ನ ಹೇಳ್ತಾ ಇದಾರೆ, ಗುರುತನ್ನ ಹೇಳ್ತಾ ಇದಾರೆ ಅನ್ನೋದು ಮಾಹಿತಿ ಲಭ್ಯ ಆಗಿರುವಂತದ್ದು. ಇನ್ನು ಅನ್ಪೂರ್ಣ ಮತ್ತು ಇನ್ನುಳಿದಂತ ಮೂವರು ಕೂಡ ಸೀರಿಯಸ್ ಇಂಜುರಿ ಆಗಿ ಐಸಿಯುದಲ್ಲಿ ಇದ್ದಾರೆ. ಮಾತನಾಡುವಂತ ಶಬ್ದ ಏನಿಂದ ಸ್ಥಿತಿಯಲ್ಲಿ ಇರುವಂತದ್ದು ಈಗ ಮಾಹಿತಿ ಲಭ್ಯ ಆಗಿರುವಂತದ್ದು. ಈಗಾಗಲೇ ಚಾಲಕನ ಒಂದು ಮಾಹಿತಿಯನ್ನು ಪಡೆಯಲಾಗ್ತಾ ಇದೆ, ಲಾರಿ ಚಾಲಕನ ಮಾಹಿತಿಯನ್ನ ಕೂಡ ಪೊಲೀಸರು ಪತ್ತೆ ಹಚ್ಚತಾ ಇದಾರೆ. ಅದರ ಜೊತೆಗೆ ಈ ಚಾಲಕ ಮೃತಪಟ್ಟಿರುವಂತ ಹಿನ್ನೆಲೆಯಲ್ಲಿ ಆಕ್ಸಿಡೆಂಟ್ ಹೇಗ್ ಆಯ್ತು ಅನ್ನೋದ್ರ ಬಗ್ಗೆ ಪೊಲೀಸರು ಈಗ ಚಿಂತನೆ ನಡೆಸಿರುವಂತದ್ದು. ಓವರ್ ಸ್ಪೀಡ್ ಕಾರಣ ಆಯ್ತಾ, ಅಥವಾ ಮುಂದೆ ನಿಂತಿರುವಂತ ಗಾಡಿ ಏನಾದ್ರೂ ಈತನಿಗೆ ಕಾಣಲಿಲ್ಲ, ನಿದ್ದೆ ಮಂಪರ ಈ ರೀತಿಯ ಒಂದು ಅನಲಿಸ್ ಮಾಡ್ತಿರುವಂತದ್ದು ಪೊಲೀಸರು. ಸೊ ಈಗ ಜಿಲ್ಲಾಸ್ಪತ್ರೆಗೆ ಕರ್ತರಲಾಗ್ತಾ ಇದೆ ಎಲ್ಲರನ್ನ, ಮೃತದೇಹಗಳನ್ನು ಕೂಡ ಕರ್ತರಲಾಗ್ತಾ ಇದೆ. ಸೊ ಚಿಕಿತ್ಸೆ ಈಗ ಮುಂದುವರೆದಿರುವಂತದ್ದು, ಅವರ ಕುಟುಂಬಗಳಿಗೆ ಈಗ ಮಾಹಿತಿ ಕೊಟ್ಟು ಅವ್ರನ್ನ ಕರೆತರುವಂತ ಪ್ರಯತ್ನ ಆಗ್ತಾ ಇರುವಂತದ್ದು ಮಮತಾ. ಓಕೆ ಸುನಿಲ್, ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ಬರ್ತೀನಿ. 4 ಜನರ ಪೈಕಿ ಇಬ್ಬರು ಅಟ್ಲೀಸ್ಟ್ ಪ್ರಶ್ನೆ ಕೇಳಿದ್ರೆ ರಿಯಾಕ್ಟ್ ಮಾಡೋ ಸ್ಥಿತಿಯಲ್ಲಿದ್ದಾರೆ, ಇನ್ನಿಬ್ಬರು ಮಾತನಾಡ್ತಾ ಇಲ್ಲ, ಕ್ರಿಟಿಕಲ್ ಆಗಿದ್ದಾರೆ, ಬಹಳ ಬಹಳ ಕ್ರಿಟಿಕಲ್ ಕಂಡೀಷನಲ್ಲಿ, ಚಾಲೆಂಜಿಂಗ್ ಆಗಿ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಅಂತ ವೈದ್ಯರು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಬಟ್ ಅಪಘಾತ ಹೇಗಾಯಿತು ಅಂತ ಕಂಡು ಹಿಡಿಯೋದಕ್ಕೆ ಪೊಲೀಸರಿಗೆ ಸವಾಲಿನ ಕೆಲಸ ಆಗಿದೆ, ಬಿಕಾಸ್ ಟಿಟಿ ಓಡಿಸ್ತಾ ಇದ್ದಂತಹ ಚಾಲಕ ಕೂಡ ಸ್ಪಾಟ್ ಡೆತ್ ಆಗಿದ್ದಾರೆ. ಬೆಳಗಿನ ಜಾವ 3:35ಕ್ಕೆ ಆಗಿರೋ ಘಟನೆ, ನಮಗೆ 3:45ಕ್ಕೆ ಕಾಲ್ ಬಂತು. ಅದೇ ಟೈಮಲ್ಲಿ ನಾವು ಲೊಕೇಶನ್ ಗೊತ್ತಾಗ್ತಾ ಇರಲಿಲ್ಲ, ಸಡನ್ಲಿ ನಾವು ಎಲ್ಲ ಕಡೆನೂ ಕಾಲ್ ಮಾಡ್ಕೊಂತ ನಮ್ಮ ಲೊಕೇಶನ್ ಎರಡು ಗಾಡಿಗಳು ಇಮಿಡಿಯೇಟ್ಲಿ ಬಂದ್ವಿ ಇಲ್ಲೇ. ನೋಡಿದರೆ ನಾವು ಘಟನೆ ದೊಡ್ಡದಾಗಿಲ್ಲ ಅಂದ್ಕೊಂಡಿದ್ವಿ, ಇದು ದೊಡ್ಡ ಘಟನೆ ಆಗಿಬಿಟ್ಟಿದೆ. ನೋಡಿದರೆ ಎಲ್ಲ ಒಳಗಡೆ ಸಿಕ್ಕಾಕೊಂಡಿದ್ರು, ಎಲ್ಲ ಸೀಟ್ಗಳು ಮುರಿದು ನಮ್ಮ 108 ಆಂಬ್ಯುಲೆನ್ಸ್ ಸಿಬ್ಬಂದಿಗಳು ಇಮಿಡಿಯೇಟ್ಲಿ ಸೀಟ್ಗಳು ಎಲ್ಲ ಹೊರಗೆ ತೆಗೆದು 3 ಜನ ಜೀವಂತ ಇದ್ರು ಒಳಗಡೆ, ಅವ್ರನ್ನ ಮಗು ಸೇರಿ ತೊಗೊಂಡೋಗಿ ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೀವಿ. ಬಕ್ಕಿರೋದು 3 ಜನ, 3 ಜನ ಸೀರಿಯಸ್ ಇದ್ದಾರೆ. ಟೋಟಲ್ 15 ಜನ, ಅದರಲ್ಲಿ ಮೋಸ್ಟ್ಲಿ ಈಗ 13 ಜನ ಡೆತ್ ಅಂತ ನಮಗೆ ಗಮನಕ್ಕೆ ಬಂದಿದೆ. ತುಂಬ ಸರ್, ಅದು ನೋಡಿದರೆ ನಮ್ಮ ಕಣ್ಣಲ್ಲಿ ನೀರು ಬಂತು, ನಮ್ಮ ಸಿಬ್ಬಂದಿಗಳು ಕಣ್ಣಲ್ಲಿ ನೀರು ತೆಗೆದು ಅವ್ನು ರೆಸ್ಕ್ಯೂ ಮಾಡೋಂಗೆ ನಮಗೆ ಶಕ್ತಿ ಇರಲ್ಲ. ಆ ಥರ ಅವ್ನು ಸಿಕ್ಕಾಕೊಂಡಿದ್ದ ಒಳಗಡೆ, ಸೀಟ್ಗಳು ಮುರಿದು ಆ ಮಗುನ ರಕ್ಷಣೆ ಮಾಡಿ ಇಮಿಡಿಯೇಟ್ಲಿ ಜಿಲ್ಲಾಸ್ಪತ್ರೆಗೆ ನಾವು ರವಾನೆ ಮಾಡಿದ್ವಿ. ಏನಿಲ್ಲ, ಅಮ್ಮ ಅಮ್ಮ ಅಂತ ಅತ್ತ ಇದ್ದ, ಮತ್ತು ಇನ್ನೊಂದು 10 ವರ್ಷ ಹುಡುಗಿ, ಅದು ಅಮ್ಮ ಅಮ್ಮ ಅಂತ ಉದುರ್ತಾ ಇತ್ತು. ಇಮಿಡಿಯೇಟ್ಲಿ ಇಬ್ಬರನ್ನೂ ಮತ್ತು ಅಜ್ಜಿನ ಒಂದು ಒಳಗೆ ಸಿಕ್ಕಾಕೊಂಡಿದ್ದು, 3 ಜನನ ರೆಸ್ಕ್ಯೂ ಮಾಡಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ವಿ. ಗೌರ್ಮೆಂಟ್ ಹಾಸ್ಪಿಟಲ್ ಜಿಲ್ಲಾಸ್ಪತ್ರೆ ಹಾವೇರಿಗೆ ಶಿಫ್ಟ್ ಮಾಡಿದ್ವಿ.